ಕಾಯಿ ಒಬ್ಬಟ್ಟು ಮಾಡ್ತೀನಿ, ಯುಗಾದಿ ಸ್ಪೆಷಲ್. ಎಲ್ಲ ನಮ್ಮ ಚಾನಲ್ಗೆ ಬನ್ನಿ, ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಬೆಲ್ಲ ಒಂದು ಕಪ್ ಹಾಕ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಕಾಲು ಕಪ್ ನೀರು ಹಾಕ್ತಾ ಇದ್ದೀನಿ. ಕಾಯಿನ ಈ ಥರ ಮಿಕ್ಸಿನಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೆಲ್ಲ ಕರಗಬೇಕು. ಒಂದು ಚಟ್ಕಿ ಇದು ಏಲಕ್ಕಿ ಪುಡಿ. ಈ ಥರ ತೆಳು ಹಿಂಗೆ ಚೂರು ಹಿಂಗೆ ಅಂಟು ಬಂದರೆ ಸಾಕು ಪಾಕ. ಈಗ ಎರಡು ಕಾಯಿ ತುರಿನ ತುಳಿದಿಟ್ಕೊಂಡಿದ್ದೀನಿ ಮಿಕ್ಸಿ ಮಾಡಿ. ಇದನ್ನ ಹಾಕ್ತಾ ಇದ್ದೀನಿ. ಈ ಥರ ಒಂದು 10 ನಿಮಿಷ ಪಾಕನ ಸಣ್ಣೂರಿನಲ್ಲಿ ಚೆನ್ನಾಗಿ ಇದು ಮಾಡಿ ಈ ಥರ ಹದ ಬಂದರೆ ಸಾಕು. ಒಂದು ಕಪ್ ಮೈದಾನ ಒಂದ್ರಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕಾಲು ಕಪ್ ಅಥವಾ ಒಂದು ಎರಡು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಚಿರೋಟಿ ರವೆ, ಒಂದು ಚಿಟಿಕೆ ಉಪ್ಪು, ಎರಡು ಸ್ಪೂನ್ ಎಣ್ಣೆ, ಎಲ್ಲ ಒಟ್ಟಿಗೆ ಕಲಸ್ಕೊಂಡು ಚಪಾತಿ ಉಂಡೆ ಥರ ಮಾಡ್ಕೊಂಡು ಚಪಾತಿ ತಿಂತಾರೆ. ಮೇಲೊಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 20 ನಿಮಿಷ ಒಂದು ಅರ್ಧ ಗಂಟೆ ನೆನೆ ಹಾಕಿಟ್ಟಿರ್ಬೇಕು. ರವೆ ಹಾಕಿರ್ತೀವಲ್ಲ ಚೆನ್ನಾಗ್ಬಿಡುತ್ತೆ. ಮುಚ್ಚಿಟ್ಬಿಟ್ರೆ ಆಯ್ತು. ಮೈದಾ ಉಂಡೆ ಹಾಕಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ಅದೇ ಕೊಬ್ಬರಿ, ಅದೇ ಕೊಬ್ಬರಿನ ಬಿಸಿ ಮಾಡಿ ಹೂರ್ಣ ಮಾಡಿ ಇದ್ದ ಈ ಥರ ಇಟ್ಕೊಂಡಿದ್ದೀನಿ ಎಲ್ಲ ರೆಡಿ ಮಾಡಿ. ಈಗ ಇದರೊಳಗಡೆ ಇಟ್ಬಿಟ್ಟು ಈ ಥರ ಎಲ್ಲ ಮಾಡಬೇಕು ಕ್ಲೀನಾಗಿ. ಎಕ್ಸ್ಟ್ರಾ ಬಂದಿರೋದನ್ನ ಈ ಥರ ತೆಕ್ಕೊಳ್ಳೋದು. ಈ ಥರ ಮಾಡ್ಕೋಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ಥರ ನಾನು ಒತ್ತಕ್ಕಿದೆ ತೊಗೊಂಡಿದ್ದೀನಿ, ಮೈದಾ ಹಿಟ್ಟೆ ತೊಗೊಂಡಿದ್ದೀನಿ. ಹೆಂಚು ಕಾದ ಮೇಲೆ ಈ ಥರ ಚಿಕ್ಕೂರಿನಲ್ಲಿ ಇಟ್ಕೊಂಡು ಹಾಕ್ತಾ ಇದ್ದೀನಿ. ಚಿಕ್ಕೂರಿ ಇರಬೇಕು ಉರಿ. ಮುಚ್ಚಾಕಿ ಈ ಥರ ಒಂಚೂರು ಎಣ್ಣೆ ಹಾಕಿ ಎರಡು ಸೈಡು ಒಂಚೂರು ಎಣ್ಣೆ ಹಾಕಬೇಕು. ಕಾಯಿ ಒಬ್ಬಟ್ಟು ರೆಡಿಯಾಗಿದೆ.